सो हे गाइस वेलकम बैक ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ ನೀವು ನೋಡುತ್ತಿರುವ ಫ್ರೋಜನ್ ಗೇಮಿಂಗ್ ಆಫೀಷಿಯಲ್ ನಿಮ್ಮಲ್ಲೊಂದು ಜನ ನನಗೆ ಕಾಮೆಂಟ್ ಮಾಡ್ಬಿಟ್ಟು ಹೇಳ್ತಿದ್ರಿ ಎಮೋನೇಟೆಡ್ 7 ನ 1 ಪಂಚ್ ಮ್ಯಾನ್ ಗನ್ ಸ್ಕಿನ್ ನಮ್ಮ ಗೇಮಲ್ಲಿ ಯಾವಾಗ ರಿಟರ್ನ್ ಆಗುತ್ತೆ ಅಂತ ಸೋ ಇವತ್ತಿನ ವಿಡಿಯೋದಲ್ಲಿ 1 ಪಂಚ್ ಮ್ಯಾನ್ ಗನ್ ಸ್ಕಿನ್ ನಮ್ಮ ಗೇಮಲ್ಲಿ ರಿಟರ್ನ್ ಆಗುತ್ತೋ ಇಲ್ವೋ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ನಮ್ಮ ಗೇಮಲ್ಲಿ ಇನ್ನೊಂದಷ್ಟು ಇಂಟರೆಸ್ಟಿಂಗ್ ಅಪ್ಡೇಟ್ಸ್ ಗಳು ಕೂಡ ಇದೆ ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಅಪ್ಡೇಟ್ಸ್ ಬಗ್ಗೆ ಎಲ್ಲ ತಿಳ್ಕೊಬೇಕಾದ್ರೆ ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾಕಂದ್ರೆ ಪ್ರತಿ ಅಪ್ಡೇಟ್ಸ್ ಗಳು ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಓಕೆ ಇವಾಗ ವಿಡಿಯೋ ಕಡೆ ಹೋಗೋಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ನ ಮೊದಲನೇ ಸಲ ನೋಡ್ತಿದ್ರೆ ಇಲ್ಲಿ ಕೆಳಗಡೆ ಕಾಣಿಸಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಗೆ ಸೆಟ್ ಮಾಡ್ಕೊಳ್ಳಿ ಇಷ್ಟ ಮಾಡಿದ್ರಿಂದ ನಾವೇನಾದರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಎಲ್ಲರಿಗಿಂತ ಮುಂಚೆನೆ ಅಪ್ಡೇಟ್ಸ್ ನೀವು ತಿಳ್ಕೋಬಹುದು ಓಕೆ ಇವಾಗ ಮೊದಲನೇ ಅಪ್ಡೇಟ್ ಕಡೆ ಹೋಗೋದಾದ್ರೆ ಈ ಆಫರ್ಸ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ನಿಮಗೆ ಯಾವ ರಿವಾರ್ಡ್ಸ್ ನೋಡಕ್ಕೆ ಸಿಗುತ್ತೆ ಅಂತ ಕೂಡ ತೋರಿಸಿದೆ ಇವಾಗ ನಮಗೆ ಈ ರಿವಾರ್ಡ್ಸ್ ಮೇಲೆ ಒಂದು ಟಾಪ್ ಅಪ್ ಇವೆಂಟ್ ಕೂಡ ಬರ್ತಿದೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ನಮಗೆ ಯಾವ ತರ ಇದೆ ರಿವಾರ್ಡ್ಸ್ ಅಂತ ನೀವೇನಾದ್ರೂ 100 ಡೈಮಂಡ್ಸ್ ಟಾಪ್ ಅಪ್ ಮಾಡಿದ್ರೆ ನಿಮಗೆ ಫ್ರೀಯಾಗಿ ಒಂದು ಸ್ಕೇಟ್ ಬೋರ್ಡ್ ನೋಡಕ್ಕೆ ಸಿಗುತ್ತೆ ಇದಾದ್ಮೇಲೆ 500 ಡೈಮಂಡ್ಸ್ ಏನಾದ್ರು ಟಾಪ್ ಅಪ್ ಮಾಡಿದ್ರೆ ಒಂದು ಬ್ಯಾಕ್ ಪ್ಯಾಕ್ ನೋಡಕ್ಕೆ ಸಿಗ್ತಿದೆ ಎರಡು ಡಿಮೋನಿಕ್ ಗ್ರೀನ್ ಅನ್ನೋ ಒಂದು ಥೀಮ್ ಮೇಲೆ ಬಂದಿರೋ ಅಂತ ಬ್ಯಾಕ್ ಪ್ಯಾಕ್ ಮತ್ತೆ ಸ್ಕೇಟ್ ಬೋರ್ಡ್ ಇದು ನೀವು ಇಲ್ಲಿ ನೋಡಬಹುದು ಲೆವೆಲ್ 1 ಲೆವೆಲ್ 2 ಲೆವೆಲ್ 3 ಲಿ ನಮಗೆ ಬ್ಯಾಕ್ ಪ್ಯಾಕ್ ಯಾವ ತರ ನೋಡಕ್ಕೆ ಸಿಗ್ತಿದೆ ಅಂತ ಬ್ಯಾಕ್ ಪ್ಯಾಕ್ ಏನೋ ಚೆನ್ನಾಗಿದೆ ಆದ್ರೆ 500 ಡೈಮಂಡ್ಸ್ ಟಾಪ್ ಅಪ್ ಮಾಡಿದ್ರೆ ಬರಿ ಇಷ್ಟೇನಾ ಅಂತ ಅನ್ಸುತ್ತೆ ನೀವು ಮಾಮೂಲಿ ತರ ಟಾಪ್ ಅಪ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಸಿಕ್ಬಿಡುತ್ತೆ ನೀವು ಇದಕ್ಕೋಸ್ಕರನೇ ಅಂತಾನೆ ಟಾಪ್ ಅಪ್ ಮಾಡೋಕ್ಕೆಲ್ಲ ಹೋಗ್ಬೇಡಿ ಯಾಕಂದ್ರೆ ಇದು ಅಷ್ಟೊಂದು ವರ್ತ್ ಅಂತ ಅನ್ನಿಸ್ತಿಲ್ಲ ಆದ್ರೆ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ತಗೋಬಹುದು ಸೊ ಈ ಟಾಪ್ ಅಪ್ ಇವೆಂಟ್ ನಮಗೆ ಫೆಬ್ರವರಿ 22ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತ ಲೀಕ್ಸ್ ಹೇಳ್ತಿದೆ ಇದೇ ತರ ಏನಾದ್ರು ಆದ್ರೆ ನಮಗೆ 15 ಮತ್ತೆ 20ನೇ ತಾರೀಕು ಮಧ್ಯಾಹ್ನ ನಮಗೆ ಫೇರ್ಡ್ ವಿಲ್ ಅಲ್ಲಿ ಗನ್ ಸ್ಕಿನ್ ಬಂದ್ಬಿಡುತ್ತೆ ಸೊ ಎವಲ್ಯೂಷನ್ ಫಾರ್ಮ್ ಹೌಸ್ ಗನ್ ಸ್ಕಿನ್ ನಮ್ಗೆ ಮೇಲೆ 15ನೇ ತಾರೀಕು ಹತ್ರ ಬರೋದ್ರಿಂದ ನೀವೇನಾದ್ರು ತಗೋಬೇಕಂತಿದ್ರೆ ಈಗಲೇ ಡೈಮಂಡ್ಸ್ ಎಲ್ಲ ಕೂಡಿಟ್ಕೊಳ್ಳಿ ಇಲ್ಲ ಮೆಂಬರ್ಶಿಪ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬಹುದು ಯಾಕಂದ್ರೆ ಇದಾದಷ್ಟು ಬೇಗನೆ ನಮ್ಗೆ ಮೇಲೆ ಬರೋ ಚಾನ್ಸಸ್ ತುಂಬಾನೇ ಇದೆ ಓಕೆ ಇವಾಗ ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋದಾದ್ರೆ ಗೋಲ್ಡ್ ರಾ ಅಂತ ಒಂದು ಇವೆಂಟ್ ಬರುತ್ತೆ ಅಂತ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದೆ ಇದರಲ್ಲಿ ನಮಗೆ ಲೆಜೆಂಡರಿ ಗನ್ ಸ್ಕಿನ್ ಆಗಿ M60 ಮತ್ತೆ XM8 ಎರಡು ಗನ್ ಸ್ಕಿನ್ ನಮಗೆ ಪರ್ಮನೆಂಟ್ ಆಗಿ ಸಿಗುತ್ತೆ ಅಂತ ಲೀಕ್ಸ್ ಪ್ರಕಾರ ಇದೆ ಸೊ ಇವೆರಡು ಲೆಜೆಂಡರಿ ಗನ್ ಸ್ಕಿನ್ ನಮಗೆ ಗೋಲ್ಡ್ ಅಲ್ಲಿ ಏನು ಕೊಡ್ತಿದ್ದಾರೆ ಅಂದ್ರೆ ಇವೆರಡು ಗನ್ ಸ್ಕಿನ್ ಜಾಸ್ತಿ ಯಾರು ಯೂಸೇ ಮಾಡಲ್ಲ ಲೆಜೆಂಡರಿ ಆದ್ರೂ ಯಾರು ಯೂಸ್ ಮಾಡಲ್ಲ ಅಂತ ಇದನ್ನ ಫ್ರೀಯಾಗಿ ಕೊಡ್ತಿದ್ದಾರೆ ಈಗ ಸೊ ಇವೆಂಟ್ ಅಲ್ಲಿ ನೀವು ಲೆಜೆಂಡರಿ ಗನ್ ಸ್ಕಿನ್ ನ ಪರ್ಮನೆಂಟ್ ಆಗಿ ತೆಗಿಬೇಕಂದ್ರೆ ಇಲ್ಲಿ ಗೋಲ್ಡ್ ಕೊಟ್ಬಿಟ್ಟು ಸ್ಪಿನ್ ಮಾಡಬೇಕಾಗುತ್ತೆ ಆದ್ರೆ ಇಲ್ಲಿ ಗೋಲ್ಡ್ ಅಂತೂ ಚೆನ್ನಾಗಿ ಹೋಗುತ್ತೆ ನಿಮ್ಮ ಹತ್ರ ಎಷ್ಟು ಜಾಸ್ತಿ ಗೋಲ್ಡ್ ಇದೆಯೋ ಅಷ್ಟು ಸಿಗಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಈ ಇವೆಂಟ್ ಅಲ್ಲಿ ನೀವು ಎಷ್ಟು ಸಲ ಗೋಲ್ಡ್ ಕೊಟ್ಬಿಟ್ಟು ಸ್ಪಿನ್ ಮಾಡ್ತೀರೋ ಅಷ್ಟು ಸಲನು ನಿಮಗೆ 100 ಗೋಲ್ಡ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಪ್ರತಿ ಸ್ಪಿನ್ಗೂ ಅಂದ್ರೆ ಇವಾಗ ಮೊದಲನೇ ಸ್ಪಿನ್ ಅಲ್ಲಿ ನೀವು 100 ಗೋಲ್ಡ್ ಕೊಟ್ಬಿಟ್ಟು ಮಾಡಿರ್ತೀರಾ ನೆಕ್ಸ್ಟ್ ಸ್ಪಿನ್ ಅಲ್ಲಿ 200 ಅದಾದ್ಮೇಲೆ 300 ಆತರ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಸೊ ನೀವೇ ಯೋಚನೆ ಮಾಡಬಹುದು ಇಲ್ಲಿ ಎಷ್ಟು ಗೋಲ್ಡ್ ತಿಂತಾರೆ ಅಂತ ಡೈಮಂಡ್ಸ್ ಅಲ್ಲಿ ಸ್ಪಿನ್ ಬಿಟ್ಟಾಗ್ಲೇ ಚೆನ್ನಾಗಿ ತಿಂತಾರೆ ಇವಾಗ ಗೋಲ್ಡ್ ಅಲ್ಲಿ ಬಿಟ್ರೆ ತಿನ್ನಲ್ವಾ ಜಾಸ್ತಿನೇ ತಿಂತಾರೆ ಸೊ ಗೋಲ್ಡ್ ರಾಯಲ್ ಗೆ ಬೌಂಟಿ ಟೋಕನ್ ತಗೊಳಕ್ಕೆ ಅಂತ ಎಲ್ಲ ನೀವು ಖರ್ಚು ಮಾಡಕ್ ಹೋಗ್ಬೇಡಿ ಗೋಲ್ಡ್ ನ ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಹಂಗೆ ಇಟ್ಕೊಳ್ಳಿ ಇವೆಂಟ್ ಅಲ್ಲಿ ಎಲ್ಲಾನು ಸ್ಪಿನ್ ಮಾಡಕ್ ಬಿಡಬಹುದು ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇದರಲ್ಲಿ ನಮಗೆ ಎಮೋನೇಟೆಡ್ 7 ಮತ್ತೆ ಥಾಮ್ಸನ್ ಗನ್ ಸ್ಕಿನ್ ಎರಡನ್ನೂ ಆಡ್ ಮಾಡಿದ್ದಾರೆ ಇದೆಲ್ಲ ನಮಗೆ 3 ದಿನ ಟೈಮ್ ಲಿಮಿಟೆಡ್ ಅಂತ ಇರುತ್ತೆ ನೀವೇನಾದ್ರು ಇರೋ ಬರ ಗೋಲ್ಡ್ ಎಲ್ಲ ಸ್ಪಿನ್ ಮಾಡಿದ್ರೆ ಅತ್ರ 1 ತಿಂಗಳಿಗೆ ತಗೋಬಿಡ್ಬೋದು ಸ್ಕಿನ್ ನ ಸೊ ನನ್ನ ಹಿಡಿಲಿ ಅತ್ರ 300,000 ಗೋಲ್ಡ್ ಇದೆ ನಿಮ್ಮ ಹತ್ರ ಎಷ್ಟು ಗೋಲ್ಡ್ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆ ಇವಾಗ ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋದಾದ್ರೆ ಅಸಾಸಿನ್ಸ್ ಕ್ರೀಡ್ ಇವೆಂಟ್ ಅಲ್ಲಿ ನಮಗೆ ಎರಡು ಸಕ್ಕತ್ ಆಗಿರೋ ಅಂತ ಲೆಜೆಂಡರಿ ಗನ್ ಸ್ಕಿನ್ ಗಳು ನೋಡಕ್ ಸಿಗ್ತಿದೆ ಸೊ ಇದ್ರ ಸೌಂಡ್ ಎಫೆಕ್ಟ್ಸ್ ಮತ್ತೆ ಲುಕ್ ಹೇಗಿದೆ ಅಂತ ನೋಡಿ ಸೊ ನೀವು ನೋಡಬಹುದು ಇಲ್ಲಿ ಅನಿಮೇಷನ್ ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ಅಂತ ಸೌಂಡ್ ಎಫೆಕ್ಟ್ಸ್ ಕೂಡ ಸಕ್ಕದಾಗಿದೆ ಇದ್ರದ್ದು ಲುಕ್ ನೋಡೋದಾದ್ರೆ ಇರೋ ಬರೋ AWM ಗಳಿಗಿಂತ ಇದೇ ಸಕ್ಕದಾಗಿರೋ ಸ್ಕಿನ್ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಇದ್ರದ್ದು ಆಟ್ರಿಬ್ಯೂಟ್ಸ್ ಬಂದ್ಬಿಟ್ಟು ಸಿಂಗಲ್ ಡ್ಯಾಮೇಜ್ ಮತ್ತೆ ಡಬಲ್ ಆರ್ಮರ್ ಪೆನಿಟ್ರೇಷನ್ ಮತ್ತೆ ಮೈನಸ್ ಮೂವ್ಮೆಂಟ್ ಸ್ಪೀಡ್ ಸೊ ಆಟ್ರಿಬ್ಯೂಟ್ಸ್ ಅಂತೂ ತುಂಬಾ ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು ಇವಾಗ ಬಂದಿರೋ M82V ಸ್ಕಿನ್ ನೋಡಬಹುದು ಡಬಲ್ ಆರ್ಮರ್ ಪೆನಿಟ್ರೇಷನ್ ಇದೆ ಹೆಂಗ್ ಹೊಡಿಯುತ್ತೆ ಅಂತ ನೋಡಬಹುದು ನೀವೇ ಜಾಸ್ತಿ ಡ್ಯಾಮೇಜ್ ಕೊಡುತ್ತೆ ಮತ್ತೆ ಆರ್ಮರ್ ಪೆನಿಟ್ರೇಟ್ ಮಾಡುತ್ತೆ ಜಾಸ್ತಿ ಡ್ಯಾಮೇಜ್ ಮತ್ತೆ ಆರ್ಮರ್ ಪೆನಿಟ್ರೇಷನ್ ಕಾಂಬಿನೇಷನ್ ಅಲ್ಲಿ ನಮಗೆ ಯಾವುದೇ ಒಂದು ಗನ್ ಸ್ಕಿನ್ ಇರಲಿಲ್ಲ AWM ಇವಾಗ ಅಸಾಸಿನ್ಸ್ ಕ್ರೀಡ್ ಇವೆಂಟ್ ಅಲ್ಲಿ ಈ ತರದ ಒಂದು ಕಾಂಬಿನೇಷನ್ ಅಲ್ಲಿ ಬಿಟ್ಟಿದ್ದಾರೆ ಇದಾದ್ಮೇಲೆ ಡೆಸರ್ಟ್ ಈಗಲ್ ಒಂದು ಲೆಜೆಂಡರಿ ಗನ್ ಸ್ಕಿನ್ ಕೂಡ ನೋಡಕ್ ಸಿಗ್ತಿದೆ ಇದು ಮೊದಲನೇ ಸಲ ಬಿಟ್ಟಿರೋದು ಡೆಸರ್ಟ್ ಈಗಲ್ ಗೆ ಲೆಜೆಂಡರಿ ಆಗಿರೋ ಗನ್ ಸ್ಕಿನ್ ಸೊ ನೀವು ಇಲ್ಲಿ ನೋಡ್ತಿರುವುದು ನಮಗೆ ಡೆಸರ್ಟ್ ಈಗಲ್ ಗನ್ ಸ್ಕಿನ್ ಯಾವ ತರ ಕಾಣಿಸ್ತಿದೆ ಅಂತ ಸೊ ಲುಕ್ ಅಂತೂ ತುಂಬಾ ಚೆನ್ನಾಗಿದೆ ಮತ್ತೆ ಆಟ್ರಿಬ್ಯೂಟ್ಸ್ ಅದಕ್ಕಿಂತ ಚೆನ್ನಾಗಿದೆ ಇದ್ರ ಆಟ್ರಿಬ್ಯೂಟ್ಸ್ ಬಂದ್ಬಿಟ್ಟು ಸಿಂಗಲ್ ರೇಟ್ ಆಫ್ ಫೈರ್ ಡಬಲ್ ರೇಂಜ್ ಮತ್ತೆ ಮೈನಸ್ ರೀಲೋಡ್ ಸ್ಪೀಡ್ ಇರುತ್ತೆ ಸೊ ಸೂಪರ್ ಆಗಿರೋ ಆಟ್ರಿಬ್ಯೂಟ್ಸ್ ಅಂತಾನೆ ಹೇಳ್ಬೋದು ಡೆಸರ್ಟ್ ಈಗಲ್ ಗೆ ಸೊ ಡೆಸರ್ಟ್ ಈಗಲ್ ಗೆ ಏಳು ಮಾರ್ಸ್ದಾಗಿರೋ ಸ್ಕಿನ್ ಇದು ಸಿಂಗಲ್ ರೇಟ್ ಆಫ್ ಫೈರ್ ಮತ್ತೆ ಡಬಲ್ ರೇಂಜ್ ಕೂಡ ಕೊಟ್ಬಿಟ್ಟಿದ್ದಾರೆ ಇನ್ನೇನು ಬೇಡ ಇದಕ್ಕೆ ಸೊ ನಿಮ್ಗೆ ಅನಿಸ್ತು ಇವೆರಡರಲ್ಲಿ AWM ಚೆನ್ನಾಗಿದೆಯಾ ಅಥವಾ ಡೆಸರ್ಟ್ ಈಗಲ್ ಚೆನ್ನಾಗಿದೆಯಾ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಇವಾಗ ಮುಂದಿನ ಅಪ್ಡೇಟ್ ಕಡೆ ಹೋಗೋದಾದ್ರೆ ನಮಗೆ ಅಸಾಸಿನ್ಸ್ ಕ್ರೀಡ್ ಇವೆಂಟ್ ಅಲ್ಲಿ ಒಂದು ಮಿಸ್ಟ್ರಿ ಶಾಪ್ ಕೂಡ ಬರುತ್ತೆ ಅಂತ ನಿಮಗೆ ತಿಳಿಸ್ಕೊಟ್ಟಿದೆ ಸೊ ಈ ಮಿಸ್ಟ್ರಿ ಶಾಪ್ ಫಸ್ಟ್ ಲುಕ್ ಏನೋ ಹೊರಗಡೆ ಬಂದಿದೆ ಆದ್ರೆ ಇದರಲ್ಲಿ ಎಲೀಟ್ ಪಾಸ್ ಇಲ್ಲ ಎಲೀಟ್ ಪಾಸ್ ಇಲ್ಲ ಅನ್ನೋದಕ್ಕಿಂತ ಬೇಜಾರ ಏನಂದ್ರೆ ಒಳ್ಳೆ ಐಟಮ್ಸ್ ಕೂಡ ಇಲ್ಲ ಇದರಲ್ಲಿ ಸೊ ಗರೇನಾದವರು ಬೇಕಾಗಿಬಿಟ್ಟಿ ತರ ಏನೇನೋ ಐಟಮ್
ಇದೇನ್ ಲೆಜೆಂಡರಿ ಎಮೋಟ್ ಇಲ್ಲ, ಮಾಮೂಲಿ ಎಮೋಟ್ ನೇ ಫ್ರೀ ಆಗಿ ಕೊಡ್ತೀವಿ ಅಂದ್ಬಿಟ್ಟು ಇವಾಗ ಪೋಸ್ಟ್ ನ ರೆಡಿಟ್ ಮಾಡ್ಬಿಟ್ಟಿದ್ದಾರೆ. ಬೇರೆ ಸರ್ವರ್ ಅಲ್ಲಿ ಗ್ಲೋವಲ್ ಸ್ಕಿನ್ ಗಳನ್ನೆಲ್ಲ ಫ್ರೀ ಆಗಿ ಕೊಡ್ತಿದ್ದಾರೆ, ಆದ್ರೆ ನಮ್ಗೊಂದು ಮಾಮೂಲಿ ಎಮೋಟ್ ನು ಫ್ರೀ ಆಗಿ ಕೊಡ್ತಿಲ್ಲ. ಸೊ ಗರಣದವರು ಯಾವ ಕಾರಣಕ್ಕೆ ಈ ಪೋಸ್ಟ್ ನ ಡಿಲೀಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ಎಮೋಟ್ ನಂತೂ ಫ್ರೀ ಆಗಿ ಕೊಡ್ಲೇಬೇಕಾಗುತ್ತೆ. ಅಕಸ್ಮಾತ್ ಇವರೇನಾದ್ರು ಕೊಟ್ಟಿಲ್ಲ ಅಂದ್ರೆ ಮತ್ತೆ ಹ್ಯಾಶ್ಟ್ಯಾಗ್ ಜಸ್ಟಿಸ್ ಫಾರ್ ಇಂಡಿಯನ್ ಸರ್ವರ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇವರೆಲ್ಲ. ಸೊ ನೋಡೋಣ ನಮಗೆ ಸ್ಕ್ವಾಡ್ ಬೀಟ್ಸ್ ಇವೆಂಟ್ ಅಲ್ಲಿ ಎಮೋಟ್ ಸಿಗುತ್ತಾ ಸಿಗಲ್ವಾ ಅಂತ. ಓಕೆ, ಇವಾಗ ನೆಕ್ಸ್ಟ್ ಮತ್ತೆ ಇಂಪಾರ್ಟೆಂಟ್ ಅಪ್ಡೇಟ್ ಕಡೆ ಹೋಗೋದಾದ್ರೆ, ನಮ್ ಗೇಮ್ ಅಲ್ಲಿ ಒನ್ ಪಂಚ್ ಮ್ಯಾನ್ ಗನ್ ಸ್ಕಿನ್ ರಿಟರ್ನ್ ಆಗುತ್ತೋ ಇಲ್ವೋ ಅಂತ. ಸೊ ಒನ್ ಪಂಚ್ ಮ್ಯಾನ್ ಗನ್ ಸ್ಕಿನ್ ನಮ್ ಇಂಡಿಯನ್ ಸರ್ವರ್ ಗೆ ಯಾವಾಗ ರಿಟರ್ನ್ ಆಗುತ್ತೆ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಿದ್ರಿ. ಸೊ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವಾಗ ಇರೋ ಅಂತ ಸಿಚುಯೇಷನ್ ಅಲ್ಲಿ ನಮ್ಗೆ ಎರಡ್ ಗನ್ ಸ್ಕಿನ್ ರಿಟರ್ನ್ ಆಗುವಂತ ಚಾನ್ಸಸ್ ಇದೆ. ಒಂದು ಒನ್ ಪಂಚ್ ಮ್ಯಾನ್ ಗನ್ ಸ್ಕಿನ್ ಆಗಿರುತ್ತೆ, ಇನ್ನೊಂದು ನಮಗೆ ಟ್ರಾಪಿಕಲ್ ಪ್ಯಾರಟ್ M187 ಆಗಿರುತ್ತೆ. ಸೊ ಇವೆರಡೇ ಗನ್ ಸ್ಕಿನ್ ನಮಗೆ ಆದಷ್ಟು ಬೇಗನೆ ಇಂಡಿಯನ್ ಸರ್ವರ್ ಅಲ್ಲಿ ರಿಟರ್ನ್ ಆಗುವಂತ ಚಾನ್ಸಸ್ ಇರೋದು. ಇದರಲ್ಲಿ ಒನ್ ಪಂಚ್ ಮ್ಯಾನ್ ಗನ್ ಸ್ಕಿನ್ ಇದೆಯಲ್ಲ, ಇದು ನಮಗೆ ಕೊಲಾಬ್ರೇಷನ್ ಐಟಮ್ ಆಗಿರುತ್ತೆ. ಅಂದ್ರೆ ಒನ್ ಪಂಚ್ ಮ್ಯಾನ್ ಅವ್ರ ಜೊತೆಗೆ ಕೊಲಾಬ್ರೇಷನ್ ಮಾಡ್ಕೊಂಡು ತಂದಿರೋಂಥದ್ದು ಇದು. ಆದ್ರೆ ಟ್ರಾಪಿಕಲ್ ಪ್ಯಾರಟ್ ಇರುವಂತದ್ದು ನಮ್ ಗೇಮ್ ಅವರೇ ಡೆವಲಪ್ ಮಾಡಿರೋದು. ಸೊ ನಾನು ಹಳೆ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಅದರ ಕೊಲಾಬ್ರೇಷನ್ ಐಟಮ್ಸ್ ಇರುತ್ತಲ್ಲ ಅದೆಲ್ಲ ರಿಟರ್ನ್ ಅಲ್ಲಿ ಬರಬೇಕಂದ್ರೆ ನಮಗೆ ಒಂದು ವರ್ಷ ಕಂಪ್ಲೀಟ್ ಆಗಬೇಕಾದ ಬಂದಿ. ಒಂದ್ ವರ್ಷ ಏನೋ ಕಂಪ್ಲೀಟ್ ಆಗ್ತಿದೆ ಒನ್ ಪಂಚ್ ಮ್ಯಾನ್ ಗೆ, ಆದ್ರೆ ನಮ್ ಗರಣದವರು ಇದನ್ನ ತರಬೇಕಂದ್ರೆ ಮೇಜರ್ ಆಗಿ ಇನ್ನೊಂದ್ಸಲಿ ಕೊಲಾಬ್ರೇಷನ್ ಮಾಡ್ಕೋಬೇಕಾಗುತ್ತೆ. ಇವಾಗ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಮ್ ಗೇಮ್ ಅಲ್ಲಿ ಮನಿ ಎಷ್ಟ್ ಇವೆಂಟ್ ಆಲ್ರೆಡಿ ಒಂದ್ಸಲಿ ಬಂದಿತ್ತು, ಇವಾಗ ಮತ್ತೆ ಅದ್ರ ಐಟಮ್ಸ್ ಎಲ್ಲ ರಿಟರ್ನ್ ಮಾಡಬೇಕು ಅಂತಾನೆ ಇನ್ನೊಂದ್ಸಲಿ ಕೊಲಾಬ್ರೇಷನ್ ಕೂಡ ಮಾಡಿದ್ರು ರೀಸೆಂಟ್ ಆಗಿ. ಸೊ ಮನಿ ಎಷ್ಟ್ ಜೊತೆಗೆ ಕೊಲಾಬ್ರೇಷನ್ ಮತ್ತೆ ಮಾಡಿರೋದ್ರಿಂದಾನೆ ಅವರು ಹಳೆ ಐಟಮ್ಸ್ ಎಲ್ಲ ರಿಟರ್ನ್ ಮಾಡಿದ್ರು. ಇದೇ ತರ ಒನ್ ಪಂಚ್ ಮ್ಯಾನ್ ಗನ್ ಸ್ಕಿನ್ ಬರಬೇಕಂದ್ರೆ ಒನ್ ಪಂಚ್ ಮ್ಯಾನ್ ಅವ್ರ ಜೊತೆಗೆ ಮತ್ತೆ ಕೊಲಾಬ್ರೇಷನ್ ಮಾಡಬೇಕಾಗುತ್ತೆ. ಮತ್ತೆ ಬರೀ ಗನ್ ಸ್ಕಿನ್ ಮಾತ್ರ ಬಿಡಲ್ಲ ಅವರು, ಇರೋಬರ ಐಟಮ್ಸ್ ಎಲ್ಲಾನು ಬಿಡಬೇಕಾಗುತ್ತೆ ಈ ಕೊಲಾಬ್ರೇಷನ್ ಮೇಲಿರೋದು. ಸೊ ಮತ್ತೆ ಗರಣದವರು ಒನ್ ಪಂಚ್ ಮ್ಯಾನ್ ಅವ್ರ ಜೊತೆಗೆ ಕೊಲಾಬ್ರೇಷನ್ ಆಗೋದು ಅವ್ರಿಗೆ ಬಿಟ್ಟಿರೋದು. ಇದ್ರ ಬಗ್ಗೆ ಯಾವ ಡೇಟಾ ಮೈನರ್ಸ್ ಇನ್ನೂ ಲೀಕ್ ಮಾಡಿಲ್ಲ ಈ ತರ ಕೊಲಾಬ್ರೇಷನ್ ಆಗುತ್ತೆ ಮತ್ತೆ ಅಂತ. ಸೊ ನೀವೇ ತಿಳ್ಕೋಬಹುದು ನಮಗೆ ಒನ್ ಪಂಚ್ ಮ್ಯಾನ್ ಗನ್ ಸ್ಕಿನ್ ಆದಷ್ಟು ಬೇಗ ಬರಲ್ಲ ಅಂತ, ಸ್ವಲ್ಪ ಲೇಟೇ ಆಗುತ್ತೆ ಇದು. ಸೊ ಒನ್ ಪಂಚ್ ಮ್ಯಾನ್ ಜೊತೆಗೆ ಕೊಲಾಬ್ರೇಷನ್ ಆಗ್ತದೆ ಅಂತ ಏನಾದ್ರು ಲೀಕ್ ಸಿಕ್ಕಿದ ತಕ್ಷಣ ನಮಗೆ ತಿಳಿಸ್ಕೊಡ್ತೀನಿ, ಅವಾಗ ನೀವು ಡೈಮಂಡ್ಸ್ ನೆಲ್ಲ ಉಳಿಸ್ಕೋಬಹುದು. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಮಗೆ ಟ್ರಾಪಿಕಲ್ ಪ್ಯಾರಟ್ ರಿಟರ್ನ್ ಅಲ್ಲಿ ಬರ್ತಿದೆ. ಸೊ ಗರಣದವರು ಒನ್ ಪಂಚ್ ಮ್ಯಾನ್ ತರ್ತಿಲ್ಲ ಅಂದ್ರೆ ನಮಗೆ ಟ್ರಾಪಿಕಲ್ ಪ್ಯಾರಟೆ ಬರುತ್ತೆ ಅಂತ ಕನ್ಫರ್ಮ್ ಆಗುತ್ತೆ. ಸೊ ನಾನು ನೋಡ್ದಂಗೆ ಅದರ ದೊಡ್ಡ ದೊಡ್ಡ ಕೊಲಾಬ್ರೇಷನ್ ನಡಿಬೇಕಾದ್ರೆ ಅಥವಾ ದೊಡ್ಡ ದೊಡ್ಡ ಇವೆಂಟ್ ನಡಿಬೇಕಾದ್ರೆ ನಮಗೆ ಡಬಲ್ ಬ್ಯಾರಲ್ ಗನ್ ಸ್ಕಿನ್ಗಳೆಲ್ಲ ತರೋದು. ನಮ್ಮ ಇಂಡಿಯನ್ ಸರ್ವರ್ ಅಲ್ಲಿ ದೊಡ್ಡ ಇವೆಂಟ್ ಅಂದ್ರೆ ಅದು ನೆಕ್ಸ್ಟ್ ಬರ್ತಿರೋ ಹೋಲಿ ಇವೆಂಟೇ ಆಗಿರುತ್ತೆ. ಸೊ ಆ ಟೈಮಲ್ಲಿ ನಮಗೆ ಟ್ರಾಪಿಕಲ್ ಪ್ಯಾರಟ್ M187 ರಿಟರ್ನ್ ಆಗುತ್ತೆ. ಸೊ ನೀವೇನಾದ್ರು ಒನ್ ಪಂಚ್ ಮ್ಯಾನ್ ಗನ್ ಸ್ಕಿನ್ಗೋಸ್ಕರನೇ ಕಾಯ್ತಿದ್ರೆ ಅಂದ್ರೆ ಅದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕಿಂತ ಮುಂಚೆನೆ ನಮಗೆ ಟ್ರಾಪಿಕಲ್ ಪ್ಯಾರಟ್ ಬರ್ತಿದೆ. ಸೊ ನಿಮ್ಗೆ ಇಷ್ಟ ಇದ್ರೆ ಟ್ರಾಪಿಕಲ್ ಪ್ಯಾರಟ್ ಗನ್ ಸ್ಕಿನ್ ಎತ್ಬಹುದು. ಆದ್ರೆ ನಿಮಗೆ ಒನ್ ಪಂಚ್ ಮ್ಯಾನ್ ಗನ್ ಸ್ಕಿನ್ ಬೇಕು ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಬರೋದು. ಅದ್ರ ಬಗ್ಗೆ ಯಾವ್ದಾದ್ರು ಲೀಕ್ ಸಿಕ್ಕಿದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದು ನಾ ಮರಿಬೇಡಿ. ಸೊ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಅವರು ಈ ಇನ್ಫಾರ್ಮೇಶನ್ ಎಲ್ಲ ತಿಳ್ಕೊಳ್ಳಿ. ಸೊ ಈ ವಿಡಿಯೋಗೆ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.